ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾರ್ನಿಂಗ್ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ನಿಮಗೆ. ಮಾರ್ನಿಂಗ್ ನನ್ನ ರೂಟೀನ್ ವರ್ಕಲ್ಲಿ ಇದು ಕೂಡ ಒಂದು. ಇದು ಮಳೆಗಾಲದಲ್ಲಿ ಇರಲ್ಲ, ಆದರೆ ಇವಾಗ ಮಳೆ ಇಲ್ಲದೆ ಇದ್ದರಿಂದ ಗಿಡಕ್ಕೆಲ್ಲ ನೀರು ಹಾಕೋದು ಅನಿವಾರ್ಯ ಆಗಿದೆ. ಮಳೆನೇ ಇಲ್ಲದೆ ಸುಮಾರು 15 ದಿನ ಆಯಿತು. ಮಳೆಗಾಲ ಅಂತಲೇ ಅನಿಸಲ್ಲ, ನೀರು ಹಾಕಲೇಬೇಕಾಗಿದೆ. ಇಲ್ಲಿ ಬೆಳಗ್ಗೆ ಈ ಥರ ಒಂದು ಕೆಲಸ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಖುಷಿ ಅನಿಸುತ್ತೆ. ನನಗೆ ಈ ಬೆಳಗ್ಗೆನ ಇಷ್ಟವಾದ ಕೆಲಸಗಳಲ್ಲಿ ಇದು ಒಂದು ಅಂತಲೂ ಹೇಳ್ಬೋದು. ಮತ್ತು ಇನ್ನೊಂದು ರಂಗೋಲಿ ಹಾಕೋದು, ಅದೆಲ್ಲ ತುಂಬ ಇಷ್ಟವಾಗಿರೋದು. ಅದನ್ನೆಲ್ಲ ನಾನು ಫುಲ್ಫಿಲ್ ಮಾಡ್ದೇ ಯಾವ ಕೆಲಸನೂ ಮಾಡಲ್ಲ. ನಾನು ಕಿಚನ್ ಕಡೆ ಹೋಗೋದಿಲ್ಲ ಫಸ್ಟ್, ಇದನ್ನೆಲ್ಲ ಮಾಡ್ಕೊಂಡು ನಂತರನೇ ಹೋಗೋದು. ಮಳೆಗಾಲದಲ್ಲಿ ಸ್ವಲ್ಪ ಈ ಕಡೆ ಬರಲ್ಲ, ನನ್ನ ಬಾಲ್ಕನಿಯಲ್ಲಿ ಫುಲ್ ಮಳೆ ಇರುತ್ತೆ. ಇವಾಗ ಮಳೆ ಇಲ್ಲದೇ ಇದ್ದರಿಂದ ಇದೊಂದು ಸ್ವಲ್ಪ ಕೆಲಸ ನಡೀತಾ ಉಂಟು. ಹಾಗೆಯೇ ಈ ಗಿಡದಲ್ಲಿ ಹೂ ಬಿಟ್ರಂತೂ ಅದು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಯಾವುದೇ ಕೆಲಸ ಇರಲಿ ಅಥವಾ ಏನೇ ಒಂದು ಗಿಡ ಬೆಳೆಸೋದಿರಲಿ, ಅದರ ಫಲ ಬಂದಾಗ ನಮಗೆ ಆ ಒಂದು ಖುಷಿ ಕೊಡುತ್ತಲ್ಲ, ಅದು ಬೇರೆ ಯಾವ ಎಷ್ಟು ದುಡ್ಡು ಕೊಟ್ಟರೂ ಅದು ಸಿಗಲ್ಲ. ಇದು ಮಾತ್ರ 100% ಹೌದು. ಇಲ್ಲಿ ನೋಡಿ, ನನ್ನ ಗಿಡಕ್ಕೆಲ್ಲ ಇರುವೆ ಬರುತ್ತೆ ಅಂತ ಹೇಳಿ ಲಕ್ಷ್ಮಣ್ ರೇಖೆ ಎಳೆದಿಟ್ಟಿದ್ದೀನಿ. ಸ್ವಲ್ಪ ಕಡಿಮೆ ಆಗಿದೆ ಅದರಿಂದ ಕೂಡ, ಮೊನ್ನೆ ನಾನು ತೋರಿಸಿದ್ನಲ್ಲ ಅದರಿಂದನೂ ಕಡಿಮೆ ಆಯಿತು. ಆದರೆ ಇದು ಮತ್ತೆ ಸುತ್ತ ಎಲ್ಲ ಸೇರಿಕೊಂಡಿತ್ತು, ಹಾಗಾಗಿ ಅದು ಲಕ್ಷ್ಮಣ್ ರೇಖೆನೇ ಎಳೆದ್ಬಿಟ್ಟೆ. ಫುಲ್ ಅವಾಯ್ಡ್ ಆಗಿಬಿಟ್ಟಿದೆ. ಬೇಕಿದ್ರೆ ನೀವು ಮಾಡ್ಕೊಳ್ಳಿ. ಅದು ಸ್ವಲ್ಪ ಡ್ರೈ ಪ್ಲೇಸ್ ಇದ್ದರೆ ಓಕೆ, ವೆಟ್ ಇದ್ದರೆ ಮತ್ತೆ ಯೂಸ್ ಆಗಲ್ಲ. ಇವತ್ತು ನನ್ನ ವಾಯ್ಸಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ನಿಮಗೆ ಅಂದ್ಕೊಂಡಿದ್ದೀನಿ. ಮೊದಲೇ ಸ್ವಲ್ಪ ಸ್ಲೋ ಆಗಿ ಮಾತಾಡ್ತೀನಿ, ಅದರೊಳಗೆ ಇದು ಒಂದು ಸೇರಿಕೊಂಡಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ನನ್ನ ಮುಖನ ಫುಲ್ಲು ಕೋಲ್ಡ್ ಆಗಿ ಅದು ಕಣ್ಣೆಲ್ಲ ಊದ್ಕೊಂಡಂಗೆ ಆಗಿದೆ. ಈಗ 1 ವರ್ಷ ಆಯಿತು ನಾನು ಈ ಒಂದು ಇದರಿಂದ ಹೊರಗೆ ಬರೋಕ್ಕೆ ಆಗ್ತಾಯಿಲ್ಲ. ಅಲರ್ಜಿ ಥರ ಆಗಿದೆ. ಏನೇ ಒಂದು ಮಾಡೋಕ್ಕೋದ್ರೂ ಅದು ಸೀನೋದು ಅಂತ ಹೇಳ್ತೀವಲ್ಲ, ಅದು ಸ್ಟಾರ್ಟ್ ಆಗುತ್ತೆ. ಇವತ್ತು ನಿನ್ನೆ ಎಲ್ಲ ಫುಲ್ ಇತ್ತು. ಟ್ಯಾಬ್ಲೆಟ್ ತೊಗೊಂಡ್ರೆ ಅವಾಯ್ಡ್ ಆಗುತ್ತೆ, ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂದರೆ ಮತ್ತೆ ಅದೇ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ಆಯುರ್ವೇದಿಕ್ ಟ್ರೈ ಮಾಡ್ತಾ ಇದ್ದೀನಿ, ನೋಡಬೇಕು. ಇಲ್ಲಿ ನಾನು ನಿನ್ನೆದು ರೈಸ್ ಎಲ್ಲ ಮಿಕ್ಕಿತ್ತು. ಮಿಕ್ಕಿದ್ರೆ ನಮ್ಮನೆಯಲ್ಲಿ ಯಾರು ಚಿತ್ರಾನ್ನ ಅಥವಾ ಪುಳಿಯೋಗರೆ ಈ ಥರ ಮಾಡಿದ್ರೆ ತಿನ್ನಲ್ಲ, ಹಾಗಾಗಿ ನಾವು ನಮ್ಮ ಕಡೆ ಜಾಸ್ತಿ ಕಡುಬು ರೊಟ್ಟಿ ಈ ಥರ ಮಾಡಿ ಖಾಲಿ ಮಾಡಿಬಿಡ್ತೀವಿ ಮಿಕ್ಕಿದ್ದನ್ನು. ಇಲ್ಲಿ ನಾನು ಇವತ್ತು ಕಡುಬು ಮಾಡೋಣ, ಬೇಗ ಆಗಿಬಿಡುತ್ತೆ, ಸ್ವಲ್ಪ ಲೇಟಾಗೂ ಎದ್ದಿದ್ದೆ ಅಂದ್ಕೊಂಡು ಕಡುಬು ಮಾಡೋಕ್ಕೆ ಪ್ರಿಪೇರ್ ಮಾಡಿಕೊಂಡೆ. ನಿಮಗೆ ಈ ರೆಸಿಪಿ ಬೇಕು ಅಂತ ಅಂದರೆ ನಾನು ಇನ್ನೊಂದಿನ ಶೇರ್ ಮಾಡ್ತೀನಿ. ಅನ್ನ ಬೇಯಿಸೋಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ರವೆ ಸೇರಿಸ್ಕೊಂಡೆ. ನೀವು ಅಕ್ಕಿ ರವೆ ಸೇರಿಸ್ಕೊಂಡು ಬರುತ್ತೆ, ಬೇರೆ ಇಡ್ಲಿ ರವೆ ಸೇರಿಸ್ಕೊಂಡ್ರೂ ನಡೆಯುತ್ತೆ. ನಾನು ಇಲ್ಲಿ ಇಡ್ಲಿ ರವೆ ಹಾಕ್ಕೊಂಡಿದ್ದೀನಿ, ಅಕ್ಕಿ ರವೆ ಇರಲಿಲ್ಲೇ ಮಾಡ್ಕೊಂಡಿರೋದು. ಇಷ್ಟು ಮಾಡಿಕೊಂಡು ತುಂಬ ಈಸಿ ಕೆಲಸ ಇದು. ಯಾವುದೇ ನೀವು ಸಾಂಬಾರು ಪ್ರಿಪೇರ್ ಮಾಡಿಕೊಂಡ್ರೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ತರಕಾರಿನೂ ಕೂಡ ಅಷ್ಟೇ, ಬೆಳಗ್ಗೆ ಏನು ಮಧ್ಯಾಹ್ನಕ್ಕೂ ಆಗೋ ಥರ ಎಲ್ಲ ಒಂದ್ಸರಿ ತೆಗೆದಿಟ್ಕೊಂಡು ಆಮೇಲೆ ಏನು ಪ್ರಿಪೇರ್ ಮಾಡೋದು ಅಂತ ನೋಡ್ತೀನಿ. ಇಲ್ಲಿ ನಾನು ಸಾಂಬಾರಾಗಲಿ ಅಥವಾ ಈ ಕಡುಬು ಪ್ರಿಪೇರ್ ಮಾಡೋದೇ ಇರಲಿ ನಿಮಗೆ ತೋರಿಸಿಲ್ಲ. ಇನ್ನೊಂದು ಲಾಗಲ್ಲಿ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ ತೋರಿಸ್ತೀನಿ, ಅದಕ್ಕೇನಿಲ್ಲ. ಇದು ನಾನ್ ವೆಜ್ಗಂತೂ ಸೂಪರ್ ಕಾಂಬಿನೇಷನ್ನು, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ತಿಂಡಿ ತಿಂದ ನಂತರ ನಾನು ಮಧ್ಯಾಹ್ನಕ್ಕೆ ಪಲ್ಯ ಮಾಡಿದ್ರಾಯ್ತು ಅಂತ ಮೂಲಂಗಿ ಸೊಪ್ಪು ಇತ್ತು, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಇದು ಮಾಡಿದೆ. ಆದರೆ ಮೂಲಂಗಿ ಸೊಪ್ಪು ಕೆಲವರು ಬಳಸಲ್ಲ, ದಯವಿಟ್ಟು ಅದನ್ನು ಚೆನ್ನಾಗಿತ್ತು ಅಂದರೆ ಬಿಸಾಕೋಕ್ಕೆ ಹೋಗಬೇಡಿ. ಅದರಿಂದ ನೀವು ರೊಟ್ಟಿ ಅಥವಾ ಪಲ್ಯ ಮಾಡ್ಕೊಂಡು ತಿನ್ನೋಡಿ, ಎಷ್ಟು ಚೆನ್ನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಮಾತ್ರ ಯಾವತ್ತೂ ಹಾಳು ಮಾಡಲ್ಲ. ಚೆನ್ನಾಗಿಲ್ಲ ಅಂದರೆ ಮಾತ್ರ ಡಸ್ಟ್ಬಿನ್ ಹಾಕಬೇಕಾಗುತ್ತೆ. ಇಲ್ಲಿ ನಾನು ಇದನ್ನು ಮತ್ತು ಈರುಳ್ಳಿನ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೆ. ಹಾಗೆ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿನ ಕೂಡ ನಿಮ್ಗೆ ಶೇರ್ ಮಾಡ್ಕೋತೀನಿ. ಇದು ಇಲ್ಲಿ ನಾನು ಇವತ್ತು ಮಶ್ರೂಮು ಊರಿಂದ ತಂದಿರೋದಿತ್ತು, ಅದನ್ನ ಮಂಚೂರಿ ಮಾಡೋಣ ಅಂತ ಸಾಸ್ ಬಳಸ್ತೇನೆ. ನನ್ನ ಹತ್ರ ಟೊಮೆಟೊ ಸಾಸು ಇರಲಿಲ್ಲ, ಸೋಯಾ ಸಾಸು ವಿನೆಗರು ಎಲ್ಲ ಇತ್ತು. ಟೊಮೆಟೊ ಸಾಸ್ ಇರಲ್ದೇ ಇರೋದ್ರಿಂದ ನಾನೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ. ಇದು ಕೂಡ ನಾನು ಒಂದು ಕಡೆ ನೋಡಿರೋ ವಿಡಿಯೋ ಆಗಿತ್ತು. ಎಷ್ಟೋ ಟೈಮ್ ನಾನು ಮಂಚೂರಿ ಮಾಡಬೇಕಿದ್ರೆ ಇದೇ ಥರ ಮಾಡಿಕೊಂಡೇ ಮಾಡಿದ್ದೀನಿ. ನಾನು ಯಾವತ್ತೂ ಮಾರ್ಕೆಟಿಂದ ತಂದಿರೋ ಸಾಸ ಬಳಸೋದೇ ಇಲ್ಲ. ಇಲ್ಲಿ ನಾನು 3 ಟೊಮೆಟೊನ ಕಟ್ ಮಾಡಿ ಸ್ವಲ್ಪ ನೀರು ಹಾಕಿ ಬೇಯಿಸೋಕೆ ಇಟ್ಕೊಂಡೆ. ಈ ಕಡೆ ಅಣಬೆ ಕೂಡ ಏನಾಗಿತ್ತು ಅಂದರೆ ತುಂಬ ಅರಳ್ಕೊಂಡು ಬಿಟ್ಟಿತ್ತು. ಇದು ಇವತ್ತಿನ ರೆಸಿಪಿ ಅಲ್ಲ, ನಾನು ಸಂಡೇನೇ ಮಾಡಿದ್ದೆ, ಆದರೆ ವಿಡಿಯೋ ಮಾಡಿಟ್ಕೊಂಡಿದ್ದೆ, ಶೇರ್ ಮಾಡ್ಕೊಂಡಿರಲಿಲ್ಲ ಅಷ್ಟೇ. ಇದು ಅರಳ್ಕೊಂಡಿರೋದ್ರಿಂದ ನಾನು ಕೈಯಲ್ಲೇ ಎಲ್ಲ ಕಟ್ ಮಾಡಾಕ್ಬಿಟ್ಟೆ, ಯಾಕೆಂದರೆ ಅದು ಚಾಕು ಉಪಯೋಗಿಸ್ಬೇಕು ಅಂತಲೇ ಇರಲಿಲ್ಲ. ಹಾಗಾಗಿ ಈ ಅಣಬೆ ಮಾರ್ಕೆಟಲ್ಲಿ ಸಿಗೋ ಅಣಬೆಗಿಂತ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಯಾವ ಥರ ಬೇಕಾದರೂ ಮಾಡ್ಕೊಳ್ಳಿ, ಸಾಂಬಾರು ಮಾಡ್ಕೊಳ್ಳಿ ಅಥವಾ ಪೆಪ್ಪರ್ ಫ್ರೈ ಅಂತ ಮಾಡ್ತಾರೆ, ಈ ಥರ ಏನು ಮಾಡಿಕೊಂಡ್ರು ತುಂಬ ಟೇಸ್ಟ್ ಇರುತ್ತೆ. ಇಲ್ಲಿ ನಾನು ಅಣಬೆಗೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಕಲಸಿಟ್ಕೊಂಡೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ, ನೀವು ನೀರು ತುಂಬ ಬಿಟ್ಕೊಳ್ಳುತ್ತೆ ಇದು. ಯಾವತ್ತೂ ಈ ಅಣಬೆಗೆ ಬೇಯಿಸ್ಬೇಕಾದ್ರೆ ನೀರು ಹಾಕೋದೇ ಇಲ್ಲ ನಾವು.
ಇಲ್ಲಿ ನೋಡಿ ಈ ಕಡೆ ಬೇಯ್ತಾ ಇದೆ ಟೊಮ್ಯಾಟೊ, ಅದು ಚೆನ್ನಾಗಿ ಬೆಂದು ಆ ನೀರೆಲ್ಲ ಆರಿರಬೇಕು. ಆವಾಗ ನಾವು ಕೆಲವೊಂದು ಐಟಮನ್ನು ಸೇರಿಸ್ಬೇಕಾಗುತ್ತೆ, ಸೇರಿಸೋಣ. ಆಮೇಲೆ ಇಲ್ಲಿ ಮಶ್ರೂಮಿಗೆ ನಾನು 1 ಕಪ್ಪು ಕಾರ್ನ್ಫ್ಲೋರು, 1/2 ಕಪ್ಪು ಮೈದಾ ಸೇರಿಸ್ಕೊಂಡೆ. ಯಾಕೆಂದರೆ ಮೈದಾ ಹಿಟ್ಟು ಹಾಕಲೇಬೇಕಾಗುತ್ತೆ, ಅದು ಅಂಟು ಬರಬೇಕಲ್ಲ, ಹಾಗಾಗಿ ಮಂಚೂರಿ ಅಂದರೆ ಮೈದಾ ಇದ್ದೇ ಇರುತ್ತೆ ಕಾಮನ್ನಾಗಿ. ಹಾಗೆ ಇದು ಸ್ವಲ್ಪ ತೆಳ್ಳಗಾಯಿತು ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಸೇರಿಸಿದೆ. ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದರೆ ನೀವು ಅಕ್ಕಿ ಹಿಟ್ಟು ಕೂಡ ಸ್ವಲ್ಪ ಸೇರಿಸ್ಕೋಬೋದು, ಅಂದರೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಿ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿತ್ತು, ನೀರು ಕೂಡ ಆರಿತ್ತು. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಸಾಸ್ ಅಂದರೆ ಉಪ್ಪು ಖಾರ ಹುಳಿ ಎಲ್ಲ ಇದ್ದೇ ಇರಬೇಕಲ್ಲ, ಹಾಗೆ ಸ್ವೀಟು ಇರುತ್ತೆ ಟೊಮೆಟೊ ಸಾಸು. ನಾನು ಇಲ್ಲಿ 2 ಸ್ಪೂನು ಸಕ್ಕರೆ ಮತ್ತು ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಸೇರಿಸ್ಕೊಂಡೆ. ಖಾರದ ಪುಡಿ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ನೀವು 1 ಸ್ಪೂನು ನಿಂಬೆಹಣ್ಣಿನ ರಸ ಬೇಕಿದ್ದರೂ ಸೇರಿಸ್ಕೋಬೋದು, ಟೊಮೆಟೊ ಹುಳಿ ಇಲ್ಲ ಅಂದರೆ. ನನಗೆ ಸ್ವಲ್ಪ ಹುಳಿ ಇತ್ತು ಅದು ಟೊಮೆಟೊ, ಹಾಗಾಗಿ ಚೆನ್ನಾಗಿ ಹಣ್ಣಾಗಿತ್ತಲ್ಲ, ಅದಕ್ಕೆ ಸೇರಿಸೋಕ್ಕೆ ಹೋಗಿಲ್ಲ. ಇಲ್ಲಿ ನಾನು ಅದನ್ನು ಆರೋಕ್ಕೆ ಬಿಟ್ಟು ಈ ಕಡೆ ಮಂಚೂರಿ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡೆ. ಎಣ್ಣೆ ಚೆನ್ನಾಗಿ ಹೀಟ್ ಆಗಬೇಕು, ಆವಾಗಲೇ ನಾವು ಮಂಚೂರಿ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರ್ತವೆ. ಸೇಮ್ ಪಕೋಡ ಥರನೇ ಇಲ್ಲಿ ಕ್ಯಾಬೇಜ್ ಮಂಚೂರಿ ಎಲ್ಲ ಮಾಡ್ತೀವಲ್ಲ ಹಾಗೆಯೇ, ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಇದು ನೀರು ಜಾಸ್ತಿ ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ತೆಳ್ಳಗಾಯಿತು. ಇದನ್ನೇ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಕಡಲೆ ಹಿಟ್ಟು ಬಳಸಿ ಪಕೋಡ ಥರ ಮಾಡ್ಕೊಳ್ತೀರಾ ಅಂದರೆ ಬರೀ ಕಡಲೆ ಹಿಟ್ಟು ಹಾಕಬೇಡಿ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ. ಯಾಕೆಂದರೆ ತುಂಬ ಎಣ್ಣೆ ಹೀರ್ಕೊಳ್ಳುತ್ತೆ. ಆ ಟೈಪ್ ನಾನು ಒಂದು ಟೈಮ್ ಮಾಡಿ ಎಣ್ಣೆ ಎಷ್ಟು ಅಂದರೆ ತಿನ್ನೋಕ್ಕೆ ಬಂದಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಯಾವುದೇ ಕಲರ್ ಕೂಡ ಸೇರಿಸಿಲ್ಲ, ಆಮೇಲೆ ಅದು ಕಲರ್ಫುಲ್ಲಾಗೆ ಕಾಣುತ್ತೆ. ಯಾಕೆಂದರೆ ಸಾಸ್ ಸೇರಿಸಿದ ನಂತರ ಕಲರ್ಫುಲ್ಲಾಗೆ ಕಾಣುತ್ತೆ. ನಾವು ಮನೇಲಿ ತಿನ್ನೋದಕ್ಕೆ ಯಾವುದೇ ಕಲರ್ ಕೂಡ ಹಾಕೋಬಾರ್ದು, ನಿಜ ಅಂದರೆ ವಿಡಿಯೋಗೆ ಚೆನ್ನಾಗಿ ಬರಲಿ ಅಂತಲೂ ನಾನು ಸೇರ್ಸೋಕ್ಕೆ ಹೋಗಿಲ್ಲ. ಆಮೇಲೆ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು, ಯಾವುದನ್ನು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಈ ಥರ. ಶುಂಠಿಲಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೂ ನಡೆಯುತ್ತೆ, ಆದರೆ ಇವು ಈ ಥರ ಫ್ರೈ ಆದಾಗ ಶುಂಠಿ ಬೆಳ್ಳುಳ್ಳಿ ತಿನ್ನೋಕ್ಕೆ ಮಜಾ ಕೊಡುತ್ತೆ ಬಾಯಲ್ಲಿ, ಹಾಗಾಗಿ ನಾನು ಕಟ್ ಮಾಡಿ ಹಾಕ್ಕೊಂಡೆ. ಇವನ್ನೆಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕು. ಯಾಕೆಂದರೆ ನೀವು ಮಂಚೂರಿ ಶಾಪಲ್ಲಿ ನೋಡಿರ್ಬೋದು ಎಷ್ಟು ಹೈ ಇದರೊಳಗೆ ನಾವು ಅವರು ಫ್ರೈ ಮಾಡಿಕೊಡ್ತಾರೆ ಅಂತ. ಇದನ್ನು ಹಾಕೊಂಡ ನಂತರ ನಾನು ಈರುಳ್ಳಿ ಸ್ವಲ್ಪ ಸೇರಿಸ್ಕೊಂಡೆ, ಸ್ವಲ್ಪ ಗಾರ್ನಿಷಿಗೆ ಅಂತ ಇಟ್ಕೊಂಡೆ. ಯಾಕೆಂದರೆ ಹಸಿ ಈರುಳ್ಳಿ ಸಿಕ್ಕಿದ್ರೆ ಅದು ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡು. ಇದು ಇಲ್ಲಿ ಹಸಿಮೆಣಸು, ಕ್ಯಾಪ್ಸಿಕಮ್ಮು ಈ ಥರನೂ ಹಾಕೋಬೋದು. ಇಲ್ಲಿ ನಾನು ಯಾವುದು ಎಲ್ಲ ಸೈಡಿಗೆ ಎತ್ತಿಡ್ತಾರೆ ಅಂತ ಯಾವುದನ್ನು ಸೇರ್ಸೋಕ್ಕೆ ಹೋಗಿಲ್ಲ. ಹಾಗೆ ಸಾಸ್ ಹಾಕ್ಕೊಂಡೆ. ಸಾಸಲ್ಲಿ ನೀವು ಇವಾಗ ಬೇಕಿದ್ರೆ ನೀವು ಉಪ್ಪು, ಖಾರ, ಹುಳಿ ಈ ಥರ ಕಡಿಮೆ ಅನ್ನಿಸ್ತು ಅಂದರೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಈ ಟೈಮಿಗೆ ಸೇರಿಸ್ಕೋಬೋದು. ಅದ್ರ ಜೊತೆಗೆ ಸ್ವಲ್ಪ 1 ಚಮಚ ಏನು ಪೆಪ್ಪರ್ ಪೌಡರ್ ಸೇರಿಸ್ಕೊಂಡು ಖಾರ ಕಡಿಮೆ ಇತ್ತು ಅಂದ್ಕೊಂಡು ಇಷ್ಟೆಲ್ಲ ಹಾಕಿದ ನಂತರ ಇಲ್ಲಿ ಲಾಸ್ಟಿಗೆ ಒಂದು ಟಚಪ್ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರಿಗೆ ಅಂದರೆ 1 ಸ್ಪೂನ್ ಕಾರ್ನ್ಫ್ಲೋರಿಗೆ ಒಂದು 2-3 ಸ್ಪೂನ್ ನೀರು ಸೇರಿಸ್ಕೊಂಡು ಸ್ವಲ್ಪ ಕರಡ್ಕೊಂಡು ಇದಕ್ಕೆ ಸೇರಿಸ್ಕೊಬಿಡ್ಬೇಕು. ಆವಾಗ ಇದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಗ್ರೇವಿ ಗಟ್ಟಿಯಾದಾಗ ನಮಗೆ ಆ ಒಂದು ಮಂಚೂರಿನೆಲ್ಲ ಇದಕ್ಕೆ ಸೇರಿಸ್ಬಿಟ್ರೆ ಎಲ್ಲ ಹೊಂದ್ಕೊಂಡು ಬಿಡ್ತವೆ. ಅದನ್ನು ಒಂದು ಹೈ ಫ್ಲೇಮಲ್ಲಿಟ್ಟು ನೀವು ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಮಂಚೂರಿ ರೆಡಿಯಾಗಿ ಹೋಗುತ್ತೆ. ತುಂಬ ಈಸಿ ಕೆಲಸ ಅಂತಲೇ ಹೇಳ್ಬೋದು. ಈ ಥರ ಸಾಸ್ ಮಾಡಿಕೊಂಡು ನೀವೇ ಪ್ರಿಪೇರ್ ಮಾಡಿಕೊಡಿ, ಹೆಲ್ತಿಗೂ ಒಳ್ಳೆಯದು, ನಮ್ಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಒನ್ ಟೈಮ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗು ಹೇಗನ್ನಿಸ್ತು ಹೇಳಿ. ಒಂದು ಮಾರ್ನಿಂಗ್ ಚಿಕ್ಕ ರೂಟೀನು ಮತ್ತು ಒಂದು ರೆಸಿಪಿ, ಅದು ಯಾವ್ಯಾವುದು ವಿಡಿಯೋ ಲಿಂಕ್ ಮಾಡಿ ಇವತ್ತು ಲಾಗನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ 3-4 ದಿನದಿಂದ ಏನೂ ವಿಡಿಯೋ ಮಾಡಿಲ್ಲ ಹೆಲ್ತ್ ಇಶ್ಯೂಯಿಂದ. ಸೊ ಇವತ್ತು ಫೈನಲಾಗಿ ಒಂದು ವಿಡಿಯೋ ಎಡಿಟ್ ಮಾಡಿ ಹಾಕಿದ್ದೀನಿ. ಐ ಹೋಪ್ ನಿನಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮುಂದಿನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ತಾ ಇದ್ದೀನಿ. ನಾಳೆ ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಎಲ್ಲರೂ ಚೆನ್ನಾಗಿರಿ ಅಂತ ಇನ್ನೊಮ್ಮೆ ಹಾರೈಸ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್.